ವೀಕ್ಷಕರೇ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ತಾಳಗುಪ್ಪ ಗ್ರಾಮ ಪಂಚಾಯತಿಯ ಹಾಲಿ ನೂತನ ಅಧ್ಯಕ್ಷರು ಹಾಗೂ ಮಾಜಿ ಉಪಾಧ್ಯಕ್ಷರು ಹಾಗೂ ಬಜರಂಗ ದಳ ತಾಳಗುಪ್ಪ ಇದರ ಮಾಜಿ ಸಂಚಾಲಕರಾಗಿ ಸೇವೆಯನ್ನು ಸಲ್ಲಿಸುತ್ತಾ ಬಂದಿರುವಂತ ಜೊತೆಗೆ ಸುಮಾರು 10 ವರ್ಷದಿಂದ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿರುವ ಸಮಾಜ ಸೇವಕರು ಶ್ರೀ ಲಕ್ಷ್ಮೀನಾರಾಯಣ ಬೆಕ್ಕೋಡು ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ politiciansinindia.com ಸೋಶಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ನಮಸ್ಕಾರ ಸರ್ ತಾವು ಒಂದು ಗ್ರಾಮ ಪಂಚಾಯತಿಯಲ್ಲಿ ಸಾಕಷ್ಟು ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಸಾಮಾಜಿಕವಾಗಿ ತಾವು ಮಾಡಿದ್ರಿ ಈ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದಂತ ತಾವು ತಮ್ಮ ಒಂದು ಸಣ್ಣ ಕಿರುಪರಿಚಯವನ್ನ ನಮ್ಮ ವೀಕ್ಷಕರ ಮುಂದೆ ಹೇಳಿ ಸರ್ ನಮಸ್ಕಾರ ನನ್ನ ಹೆಸರು ಬೆಕ್ಕೋಡು ಲಕ್ಷ್ಮೀನಾರಾಯಣ ಅಂತ ಹೇಳಿ ಪ್ರಥಮವಾಗಿ ನಮ್ಮ ತಂದೆ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದಂತವರು ನಾವು ಜನರ ಮಧ್ಯೆ ಓಡಾಟ ಮಾಡ್ಕೊಂಡು ಬಂದಿದ್ವಿ ಹಾಗೆ ಗೋಗಳನ್ನು ಉಳಿಸಬೇಕು ಗೋಗಳಿಗೋಸ್ಕರ ನಮ್ಮದು ಏನಾದರೂ ಒಂದು ಹೋರಾಟ ಇರಬೇಕು ಮತ್ತು ನಮ್ಮ ಜೀವನದಲ್ಲಿ ಏನಾದರೂ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂತೇಳಿ ಬಜರಂಗ ದಳದ ಸಂಚಾಲಕನಾಗಿ ತಾಳಗುಪ್ಪ ಗ್ರಾಮ ಪಂಚಾಯತಿ ವ್ಯಾಪ್ತಿ ನಾನು ಒಬ್ಬ ಸಂಚಾಲಕವಾಗಿ ಕೆಲಸ ಮಾಡಿದ್ದೀನಿ ಹಾಗೆ ಸಂಚಾಲಕನಾಗಿ ಮಾಡಿದ ಮೇಲೆ ಯುವಕರು ನನ್ನ ಜೊತೆಗೆ ನಿಂತುಕೊಂಡು ಅದಕ್ಕೆ ತುಂಬ ಪ್ರೋತ್ಸಾಹ ಕೊಟ್ಟು ರಾಜಕೀಯ ರಂಗದಲ್ಲಿ ನಿಮ್ಮಂಥವ್ರು ಬರಬೇಕು ನಿಮ್ಮಂಥವ್ರ ಅವಶ್ಯಕತೆ ತಾಳಗುಪ್ಪ ಗ್ರಾಮ ಪಂಚಾಯತಿಗಿದೆ ಅಂತೇಳಿ ಅವರೆಲ್ಲರ ಅಭಿಪ್ರಾಯದ ಮೇರೆಗೆ ನಾನು ಒಂದು ಗ್ರಾಮ ಪಂಚಾಯತಿಯ ವಾರ್ಡ್ 3 ನಾವಿದ್ದಿದ್ದು ಗುಡ್ಡೆ ಮನೆಯಲ್ಲಿ ಆದರೆ ನಾನು ಎಲೆಕ್ಷನಲ್ಲಿ ನಿಂತಿದ್ದು ವಾರ್ಡ್ 3 ರಲ್ಲಿ ಅಲ್ಲಿಯ ಜನರ ಆಶೀರ್ವಾದದಿಂದ ನಾನು ಆಯ್ಕೆಯಾಗಿ ಬಂದಿದ್ದೇನೆ ಈಗ ಜನರ ಆಶಯ ಉತ್ತರಗಳಿಗೆ ನಾನು ಸ್ಪಂದಿಸುತ್ತಾ ಬಂದಿದ್ದೇನೆ ತುಂಬಾ ಸಂತೋಷ ತುಂಬಾ ಸಂತೋಷ ಸರ್ ಅದೇ ರೀತಿ ತಾವು ಒಂದು ಗ್ರಾಮ ಪಂಚಾಯತಿ ಚುನಾವಣೆಗೆ ಆಗಿರಬಹುದು ರಾಜಕೀಯಕ್ಕೆ ಆಗಿರಬಹುದು ಯಾವ ರೀತಿ ತಾವು ಪದಾರ್ಪಣೆಯನ್ನ ಮಾಡಿದ್ರಿ ನಮ್ಮ ತಾಳಗುಪ್ಪ ಗ್ರಾಮ ಪಂಚಾಯತಿಯಲ್ಲಿ ಸರಿಯಾದ ಆಡಳಿತ ವೈಖರಿ ಇಲ್ಲದಿರೋದ್ರಿಂದ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾರೆ ಉದ್ದೇಶ ನಮ್ಮ ಮನನದಂಡ ಮೇಲೆ ನಾನು ಒಂದು ರಾಜಕೀಯವಾಗಿ ಗ್ರಾಮ ಪಂಚಾಯತಿ ವ್ಯವಸ್ಥೆಯಲ್ಲಿ ಪಾದಾರ್ಪಣೆಯನ್ನು ಮಾಡಿದ್ದೀನಿ ತುಂಬಾ ಸಂತೋಷ ಸರ್ ಸರ್ ಈ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ರಿ ಮೊದಲನೇದಾಗಿ ತಾವು ಉಪಾಧ್ಯಕ್ಷರಾಗಿ ಏನೇನು ಒಂದು ಕೆಲಸ ಕಾರ್ಯಗಳನ್ನು ಈ ಭಾಗದಲ್ಲಿ ಮಾಡಿದ್ರಿ ಸರ್ ಪ್ರಥಮವಾಗಿ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನ ಪ್ರಥಮ ಅಜೆಂಡಾನೇ ಕುಡಿಯುವ ನೀರು ಹಾಗೆ ಬೆಳಕು ಇವೆರಡು ಫಸ್ಟ್ ಪಾದ ಫಸ್ಟ್ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಿಗೆ ಅವಲಂಬನೆಯಿರತಕ್ಕಂಥ ಫಸ್ಟಿನೇ ಆದ್ಯತೆ ಅದನ್ನು ಜನಸಾಮಾನ್ಯರಿಗೆ ನ್ಯಾಯಬದ್ಧವಾಗಿ ನಾವು ಬಂದ ತಕ್ಷಣ ಫಸ್ಟು ಕುಡಿಯುವ ನೀರು ಬೆಳಕು ಪ್ರಥಮವಾಗಿ ನಾವು ಮಾಡಿಕೊಟ್ಟಿದ್ದೀವಿ ತುಂಬ ಸಂತೋಷ ಸರ್ ಸರ್ ಇನ್ನು ಮುಖ್ಯವಾಗಿ ತಮ್ಮ ಒಂದು ಊರಿರೋದು ರೈತರಿರುವಂಥ ಊರು ರೈತರಿಗೆ ಯಾವ ರೀತಿ ಒಂದು ಸೌಲಭ್ಯಗಳನ್ನು ಒದಗಿಸಿಕೊಟ್ಟಿದ್ದೀರಿ ಸರ್ ಎನ್ಆರ್ಜಿಯಲ್ಲಿ ಒಬ್ಬ ರೈತರಿಗೆ ಒಂದು ಎಕರೆಗೆ 1 ಲಕ್ಷ ಬರ್ತದೆ ಮೋದಿಯವರ ಸರ್ಕಾರದ ಕೇಂದ್ರ ಸರ್ಕಾರದ ಫಲದಿಂದ ಇವತ್ತು 1 ಲಕ್ಷ ರೂಪಾಯಿ ಒಬ್ಬ ರೈತರಿಗೆ ಬರ್ತಾ ಇದೆ ಅದನ್ನ ಜನರಿಗೆ ಜನರಿಗೋಸ್ಕರ ಇರ್ತಕ್ಕಂಥ ವ್ಯವಸ್ಥೆಯನ್ನು ಜನರಿಗೆ ಸರಿಯಾದ ರೀತಿಯಲ್ಲಿ ತಲುಪಿಸಿದೀವಿ ಅನ್ನೋ ತೃಪ್ತಿ ನಮಗಿದೆ ಸರ್ ತುಂಬ ಸಂತೋಷ ಸರ್ ಅದೇ ರೀತಿ ತಮ್ಮ ಒಂದು ಗ್ರಾಮದ ಜನತೆಗೆ ಆಗಿರ್ಬೋದು ತಮ್ಮ ಒಂದು ವಾರ್ಡಿನ ಜನತೆಗೆ ಆಗಿರ್ಬೋದು ವಸತಿ ಯೋಜನೆಗಳನ್ನು ಯಾವ ರೀತಿ ಒದಗಿಸಿಕೊಟ್ಟಿದ್ದೀವಿ ಸರ್ ನಾವು ಪ್ರತಿಯೊಂದು ಗ್ರಾಮ ಸಭೆಗಳಲ್ಲಿ ಆಯ್ಕೆ ಮಾಡ್ತಾ ಇದ್ವಿ ಮೊದಲು ಆ ಮೆಂಬರ್ಗಳು 4-3 ಹಂಚಿಕೊಂಡು ಜನರಿಗೆ ಕೊಡ್ತಾ ಇದ್ರು ನಾವು ಪಾದಾರ್ಪಣೆ ಮಾಡಿದ ಮೇಲೆ ಯಾರ ಮನೆ ಯಾರು ಭಾರಿ ಬಡವರಿದ್ದಾರೆ ಅಂಥ ಮನೆಗಳನ್ನು ಚೂಸ್ ಮಾಡಿ ಅಂಥವರಿಗೆ ಮನೆಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಪ್ರಥಮ ಆದ್ಯತೆಯನ್ನು ಮಾಡಿದ್ದೀವಿ ತುಂಬ ಸಂತೋಷ ಸರ್ ಸರ್ ಒಂದು ಹಳ್ಳಿ ಒಂದು ಜಿಲ್ಲೆ ಅಭಿವೃದ್ಧಿ ಆಗಬೇಕಾದ್ರೆ ಶಿಕ್ಷಣ ಬಹಳ ಮುಖ್ಯ ಆಗ್ತದೆ ತಾವು ಒಬ್ಬ ವಿದ್ಯಾವಂತರಾಗಿ ಈ ಶಿಕ್ಷಣಕ್ಕೆ ಯಾವ ರೀತಿ ಆದ್ಯತೆಯನ್ನು ಕೊಟ್ಟಿದ್ದೀರಿ ಸರ್ ಅಂಗನವಾಡಿಗಳಿಗೆ ಅಲ್ಲಿಯ ಮಕ್ಕಳಿಗೆ ನಮಗೆ ಯಾವ ವಸ್ತುಗಳು ಕೊಡಬೇಕು ಪ್ರಥಮವಾಗಿ ಅವರಿಗೆ ಉತ್ತಮವಾದ ಚಾಪೆ ಬೇಕು ಹಾಗೆ ಕುಡಿಯುವ ನೀರು ಫಿಲ್ಟರಿಂಗ್ ವ್ಯವಸ್ಥೆ ಹಾಗೆ ಆ ಶಾಲೆಯ ಕುಂದುಕೊರತೆಗಳನ್ನು ಏನಿದೆ ಅದೆಲ್ಲವನ್ನು ಬಗೆಹರಿಸುವ ವ್ಯವಸ್ಥೆಯನ್ನು ಮಾಡಿದ್ದೀವಿ ಹಾಗೆ ಈಗ 1ರಿಂದ 5ನೇ ಕ್ಲಾಸು 7ನೇ ಕ್ಲಾಸ್ವರೆಗೆ ಇರ್ತಕ್ಕಂಥ ಶಾಲೆಗಳಿಗೆ ವಿಸಿಟ್ ಮಾಡಿ ಅಲ್ಲಿಯ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಟೀಚರ್ಸ್ ಏನು ಮಾಡ್ತಾ ಇದ್ದಾರೆ ಟೀಚರ್ಸ್ ಮುಗಿಸ್ಕೋರು ಏನು ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಎನ್ಕ್ವೈರಿ ಮಾಡ್ತಕ್ಕಂಥದ್ದು ಮೀಟಿಂಗಲ್ಲಿ ಹೋಗಿ ವ್ಯವಸ್ಥೆಗಳನ್ನು ಚರ್ಚೆ ಮಾಡ್ತಕ್ಕಂಥದ್ದು ನಮ್ಮ ಶಾಲೆ ಅಭಿವೃದ್ಧಿ ಹೊಂದಬೇಕು ನಾಳೆ ಮುಂದಿನ ದೇಶವನ್ನು ಅಭಿವೃದ್ಧಿ ಮಾಡಬೇಕು ಅಂದರೆ ಶಾಲೆಗಳಿಗೆ ಒತ್ತು ಕೊಡಬೇಕು ಅನ್ನೋ ಉದ್ದೇಶದಿಂದ ನಾನು ಅಲ್ಲಿಗೆ ಎಲ್ಲ ಶಾಲೆಗಳಿಗೂ ವಿಸಿಟ್ ಮಾಡಿ ಒಳ್ಳೆ ಕೆಲಸಗಳನ್ನು ಮಾಡಿದ್ದೀನಿ ತುಂಬ ಸಂತೋಷ ಸರ್ ಸರ್ ಅದೇ ರೀತಿ ತಮ್ಮ ಒಂದು ಗ್ರಾಮದ ಸಮಗ್ರ ಅಭಿವೃದ್ಧಿಗಾಗಿ ಈ ರಸ್ತೆ ಗಟಾರಗಳನ್ನು ದುರಸ್ತಿ ಮಾಡೋದಾಗಲಿ ಮತ್ತೆ ನಿರ್ಮಾಣ ಮಾಡೋದಾಗಲಿ ಯಾವ ರೀತಿ ತಾವು ಮಾಡಿದ್ರಿ ಸರ್ ಸರ್ ಎಲ್ಲ ವಾರ್ಡ್ಗಳಲ್ಲಿ ಬಾಕ್ಸ್ ಚಂಡಿಗಳನ್ನು ಮಾಡಿದ್ದೀವಿ ಡ್ರೈನೇಜ್ಗಳು ಎಲ್ಲ ಕಡೆ ಮಾಡಿದ್ದೀವಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಬ್ಬ ಸದಸ್ಯನಿಗೆ 1 ಲಕ್ಷ 1 ವರ್ಷಕ್ಕೆ ಬರ್ತದೆ ಆ 1 ಲಕ್ಷ ರೂಪಾಯಿಯಲ್ಲಿ ನಮ್ಮ ಪಂಚಾಯಿತಿ ಅನುದಾನವನ್ನು ಹಾಕಿಕೊಂಡು ಎಲ್ಲ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರುಗಳು 2 ಲಕ್ಷ 3 ಲಕ್ಷ ರೂಪಾಯಿ 4 ಲಕ್ಷ ರೂಪಾಯಿವರೆಗೂ 1 ವರ್ಷದಲ್ಲಿ ಬಾಕ್ಸ್ ಚಾನಲ್ಗಳನ್ನು ಮಾಡಿದ್ದಾರೆ
ಎಲ್ಲ ಇದಕ್ಕೂ ಮುಂಚಿತವಾಗಿ ಕಡಿಮೆ ಇತ್ತು ಈ ಸರಿ ನಾವು ಬಂದ ಮೇಲೆ ಸ್ವಲ್ಪ ಜಾಸ್ತಿ ಕೆಲಸವನ್ನ ಮಾಡಿದ್ದೀವಿ ಯಾ ಸರ್ ತುಂಬಾ ಸಂತೋಷ ಸರ್ ಸರ್ ಜೊತೆಗೆ ಈ ಒಂದು ಸ್ವಚ್ಛತೆ ಬಗ್ಗೆ ಯಾವ ರೀತಿ ತಾವು ಕೆಲಸ ಕಾರ್ಯಗಳನ್ನು ಅಭಿವೃದ್ಧಿಗಳನ್ನು ತಾವು ಮಾಡಿದ್ರಿ ಸರ್ ನಾವು ಪ್ರಥಮವಾಗಿ ಬಂದಾಗ ಸ್ವಚ್ಛತೆಗೆ ಪ್ರಥಮ ಆದ್ಯತೆಯನ್ನು ಕೊಟ್ಟಿದ್ವಿ ಹಾಗೆ ಎನರ್ಜಿಯಲ್ಲಿ ಕಸವಲೂರಿ ಘಟಕವನ್ನು ಮಾಡಬೇಕು ಅಂತ ಹೇಳಿ ಅತಿ ಹೆಚ್ಚಿನ ಉಮ್ಮಸ್ತಿಯಿಂದ ಕಸವಲೂರಿ ಘಟಕವನ್ನು ಕಟ್ಟಿದ್ವಿ ಅದು ಅರ್ಧ ಕೆಲಸ ಆಗಿದೆ ಆದರೆ ಒಬ್ಬರು ಖಾಸಗಿ ವ್ಯಕ್ತಿಯವರು ಅದರ ಮೇಲೆ ಸ್ಟ್ರೈಟ್ ಅಂದಿರೋದ್ರಿಂದ ಕಸವಲೂರಿ ಘಟಕ ನಮಗೆ ಡಿಲೇ ಆಗಿದೆ ಅದು ಕಾನೂನು ಪ್ರಕಾರ ಕೋರ್ಟ್ ಅಲ್ಲಿ ಇರೋದ್ರಿಂದ ಕೋರ್ಟ್ ಇಂದ ಕ್ಲಿಯರೆನ್ಸ್ ಬಂದ ಮೇಲೆ ನಾವು ಕಸವಲೂರಿ ಘಟಕ ಓಪನ್ ಆದ ಮೇಲೆ ಎಲ್ಲ ಕಸಗಳನ್ನು ಕ್ಲಿಯರ್ ಮಾಡಬೇಕು ಅನ್ನೋ ಉದ್ದೇಶ ನಮ್ಮದಿದೆ ತುಂಬಾ ಸಂತೋಷ ಸರ್ ಸರ್ ಜೊತೆಗೆ ತಮ್ಮ ಒಂದು ಭಾಗದ ಶಾಸಕರಾಗಿರಬಹುದು ಸಚಿವರಾಗಿರಬಹುದು ಯಾವ ರೀತಿ ತಾವು ತಮ್ಮ ಕೆಲಸ ಕಾರ್ಯಗಳಿಗೆ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಒಂದು ಕೆಲಸ ಸಹಾಯ ಸಹಕಾರವನ್ನು ಕೊಟ್ಟಿದ್ದಾರೆ ಸರ್ ಸರ್ ನಾನು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಆದಾಗ ಈ ಭಾಗದಲ್ಲಿ ಕುಮಾರ್ ಬಂಗಾರಪ್ಪ ಎಂಎಲ್ಎ ಆಗಿದ್ರು ಎಂಎಲ್ಎ ಸಾಹೇಬರು ನಮ್ಮ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೋಸ್ಕರ 1 ಕೋಟಿ ರೂಪಾಯಿಯನ್ನ ಅನುದಾನವನ್ನು ಕೊಟ್ಟಿದ್ರು ಅದರಲ್ಲಿ ವಾರ್ಡ್ ನಂಬರ್ 3 ರಲ್ಲಿ 70 ಲಕ್ಷ ವಾರ್ಡ್ ನಂಬರ್ 4 ರಲ್ಲಿ 25 ಲಕ್ಷ ಟೋಟಲಿ 1 ಕೋಟಿ ರೂಪಾಯಿ ವರ್ಕನ್ನ ನಾವು ಮಾಡಿದ್ದೇವೆ ಇದಕ್ಕೆ ತುಂಬಾ ಸಹಕಾರವನ್ನು ಕುಮಾರ್ ಬಂಗಾರಪ್ಪ ಸಾಹೇಬರು ಕೊಟ್ಟಿದ್ದಾರೆ ಆ 1 ಕೋಟಿಯಲ್ಲಿ ನಾವು 70 ಲಕ್ಷ ರಂಗಪ್ಪನ ಗುಡ್ಡ ರೋಡಿಗೆ ರೋಡಿಗೆ ಅಂದ್ರೆ ರೋಡ್ ಎತ್ತರಿಸಿತ್ತು ಮ್ಯಾಕ್ಸಿಮಮ್ 5 ರಿಂದ 10 ವರ್ಷದಿಂದ ಹಾಳಾಗಿತ್ತು ಜನರಿಗೆ ಅಪೇಕ್ಷೆ ಮೇರೆಗೆ ನಮ್ಮ ಕುಮಾರ್ ಬಂಗಾರಪ್ಪ ಸಾಹೇಬರು 1 ಕೋಟಿಯನ್ನ ಅನುದಾನವನ್ನ ತಾಳಗುಪ್ಪ ಕೊಟ್ಟಿದ್ರು ಅದರಲ್ಲಿ ಪ್ರಥಮವಾಗಿ ನಾವು ರಂಗಪ್ಪನ ಗುಡ್ಡ ರೋಡಿಗೆ ಒಂದು 70 ಲಕ್ಷ ಹಾಕಿದ್ವಿ ಹಾಗೆ 4ನೇ ವಾರ್ಡ್ ಅಲ್ಲೂ ರೋಡ್ ಹಾಳಾಗಿತ್ತು ಅಲ್ಲೂ ಒಂದು ಕಾಂಕ್ರೀಟ್ ರೋಡ್ 30 ಲಕ್ಷ ರೂಪಾಯಿ ರೋಡ್ ಅನ್ನು ಹಾಕಿ ಆ 1 ಕೋಟಿ ರೂಪಾಯಿ ಕೆಲಸವನ್ನ ಕಾಂಪರಿಯನ್ನ ಮುಗಿಸಿದೀವಿ ತುಂಬಾ ಸಂತೋಷ ಸರ್ ಸರ್ ನೀವು ಗ್ರಾಮ ಪಂಚಾಯತಿಯ ಕಾರ್ಯವಕರಿಯ ಜೊತೆಗೆ ತಾವು ಹೋರಾಟಗಳನ್ನ ಸಾಕಷ್ಟು ಕೆಲಸ ಕಾರ್ಯಗಳನ್ನ ಮಾಡಿದ್ರು ಹೋರಾಟದ ಕೆಲಸ ಕಾರ್ಯಗಳನ್ನ ಮತ್ತೆ ಒಂದು ಕ್ರೀಡಾತ್ಮಕವಾಗಿ ಯಾವ ರೀತಿ ಕೆಲಸ ಕಾರ್ಯಗಳನ್ನ ಮಾಡಿದ್ರು ಸರ್ ನಮ್ಮಲ್ಲಿ ಕ್ರೀಡೆ ಮಾಡತಕ್ಕಂತವರು ಇವತ್ತು 16 ರಿಂದ 17 ವರ್ಷ ಯುವಕರು ಯುವಕರಿಗೆ ಇವತ್ತು ಕ್ರೀಡೆ ಬಾರಿ ಇಂಪಾರ್ಟೆಂಟ್ ಇದೆ ಹಾಗಾಗಿ ಅವರಿಗೆ ನಮ್ಮ ಸಹಕಾರ ನಮ್ಮ ಕೈಲಾಗಿದ್ದನ್ನ ಸಹಕಾರ ಮಾಡ್ತಾ ಅವರ ಜೊತೆಗೆ ನಾವು ನಿಂತುಕೊಂಡು ಅವರಿಗೆ ಪ್ರೋತ್ಸಾಹ ಕೊಡ್ತಾ ಕ್ರೀಡೆಯನ್ನ ಮುಂದೆ ನಡೆಸ್ತಾ ಇದ್ದೇವೆ ಹಾಗೆ ಎಲ್ಲ ಶಾಲೆಗಳಲ್ಲಿ ಯಾವುದೇ ಕ್ರೀಡೆ ನಡೆಸ್ತಾ ಇದ್ರು ನಮ್ಮ ಕೈಲಾಗಿದ ಸಹಕಾರನ ನೀಡ್ತಾ ಅವರಿಗೆ ಕ್ರೀಡೆ ನಡೆಸಲಿಕ್ಕೆ ಅವಕಾಶವನ್ನ ಮಾಡಿ ಕೊಡ್ತಾ ಇದ್ದೇವೆ ಇದೇ ರೀತಿಯಾಗಿ ರೈತರಿಗೆ ಒಂದು 15 ಜನ ರೈತರಿಗೆ ಓಡಾಡಲಿಕ್ಕೆ ಹಾದಿನೇ ಇರಲಿಲ್ಲ ಅಂತ ಟೈಮ್ ಅಲ್ಲಿ ನಾನೇ ನಿಂತುಬಿಟ್ಟು 12 ಅಡಿ ರೋಡ್ ಒಂದು 15 ಜನ ರೈತರಿಗೆ ಆಗತಕ್ಕಂತ ರೋಡನ್ನ ನಿಂತು ರೋಡನ್ನ ಮಾಡ್ಕೊಟ್ಟು ಇವತ್ತು 15 ಜನ ರೈತರಿಗೆ ಒಂದು ರೋಡ್ ಮಾಡ್ಕೊಟ್ಟಿರತಕ್ಕಂತ ನನಗೆ ತುಂಬಾ ಸಂತೋಷ ಇದೆ ವೈಯಕ್ತಿಕವಾಗಿ ಮಾಡಿದ್ದೀನಿ ಹಾಗೆ ನಮ್ಮ ತಂದೆ ಕಾಲದಿಂದ ನಮ್ಮ ತಂದೆಯವರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಆಗಿರೋದ್ರಿಂದ ಮಾಜಿ ಅವರ ಕಾಲದಿಂದಲೂ ನಮ್ಮ ತಂದೆಯವರು ದಾನ ಮಾಡ್ತಾ ಬಂದಿದ್ರು ನಾವು ದಾನ ಮಾಡೋ ವ್ಯವಸ್ಥೆಯಲ್ಲಿ ಬಂದಿದ್ದೀವಿ ಯಾರೇ ಬಂದು ಮನೆ ಬಾಗಿಲಿಗೆ ಯಾರೇ ಬಂದಲ್ಲಿ ದೇವಸ್ಥಾನ ಇರ್ಬೋದು ಕಬಡ್ಡಿ ನಡೆಸೋದಿರ್ಬೋದು ಗಣಪತಿ ಸಂಘಗಳಿರ್ಬೋದು ಯಾವುದೇ ಒಂದು ಒಳ್ಳೆ ಉದ್ದೇಶಕ್ಕೆ ಯಾರೇ ಬಂದು ನಮ್ಮ ಕೈಲಾಗಿದ ಸಹಕಾರನ ಅವರಿಗೆ ಮಾಡ್ಕೊಡ್ತಾ ಬಂದಿದ್ದೀವಿ ಹೀಗೆ ಮುಂದೆ ದೇವರ ಆಶೀರ್ವಾದ ಕೊಟ್ಟರೆ ಮುಂದೆ ಇನ್ನೂ ಹೆಚ್ಚಿನ ಸಹಕಾರ ಮಾಡಬೇಕು ಅನ್ನೋ ಭಾವನೆಯಲ್ಲಿ ನಾವು ಮುಂದೆ ಹೋಗ್ತಾ ಇದ್ದೀವಿ ತುಂಬಾ ಸಂತೋಷ ಸರ್ ಸರ್ ತಮ್ಮ ಒಂದು ಚಿಕ್ಕ ವಯಸ್ಸಿನಲ್ಲಿ ಕೂಡ ಒಂದು ನೂತನವಾಗಿ ಅಧ್ಯಕ್ಷರಾಗಿದ್ರಿ ಒಂದು ರಾಜಕೀಯ ಒಂದು ಅನುಭವನು ಚೆನ್ನಾಗಿತ್ತು ನಿಮ್ಮ ಅದೇ ತಂದೆ ತಮ್ಮ ತಂದೆಯವರ ಕಾಲದಿಂದ ಬಂತು ಏನು ಅನಿಸ್ತದೆ ಸರ್ ತಮ್ಮ ಒಂದು ರಾಜಕೀಯ ಯಾವ ರೀತಿ ಏನು ಅನಿಸ್ತದೆ ಸರ್ ಇದು ಪ್ರಥಮವಾಗಿ ನನ್ನ ತಂದೆ ತಾಯಿ ಆಶೀರ್ವಾದ ಹಾಗೆ ನನ್ನೆಲ್ಲ ಊರಿನ ಜನರ ಆಶೀರ್ವಾದ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಗ್ರಾಮ ಪಂಚಾಯತಿ ಸದಸ್ಯ ಆಗಿ ಉಪಾಧ್ಯಕ್ಷ ಆಗಿ ಅಧ್ಯಕ್ಷ ಆಗಿರ್ತಕ್ಕಂಥದ್ದು ನನಗೆ ತುಂಬ ಸಂತೋಷ ತಂದಿದೆ ಹಾಗೆ ಈ ಅಧ್ಯಕ್ಷ ಆಗಲಿಕ್ಕೆ ನನ್ನ ಹೋರಾಟಗಳು ಇದಕ್ಕೆ ಕಾರಣ ಅಂತ ಹೇಳ್ಬೋದು ಯಾಕೆಂದರೆ ನಾನೊಂದು ಗೋ ಸೇವೆ ಮಾಡ್ಕೊಂಡು ಬಂದಂಥವನು ಗೋಗಳ ಆಶೀರ್ವಾದದಿಂದ ನಾನು ಅಧ್ಯಕ್ಷ ಆಗಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ತುಂಬ ಸಂತೋಷ ಸರ್ ಸರ್ ಇನ್ನು ನೂತನ ಅಧ್ಯಕ್ಷರಾಗಿ ಸಮಗ್ರ ಅಭಿವೃದ್ಧಿಗಾಗಿ ತಮ್ಮ ಒಂದು ಗ್ರಾಮದ ಸಮಗ್ರ ಅಭಿವೃದ್ಧಿಗಾಗಿ ಏನೇನು ಯೋಜನೆಗಳನ್ನು ಹಾಕೊಂಡಿದ್ರಿ ಸರ್ ಈಗ ನಮಗೆ ಪ್ರಥಮವಾಗಿ ಗ್ರಾಮ ಪಂಚಾಯತಿ ಮೇಲುಗಡೆ ಬಿಲ್ಡಿಂಗ್ ರೆಡಿ ಮಾಡಲಿಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ ಮ್ಯಾಕ್ಸಿಮಮ್ 30 ಲಕ್ಷ ರೂಪಾಯಿ ಅದು ಎಸ್ಟಿಮೇಟ್ ಇದೆ ಅದೀಗ ಒಂದು 20 ಲಕ್ಷ ರೂಪಾಯಿ ವರ್ಕನ್ನು ಮಾಡಿದ್ದೀವಿ ಇನ್ನೊಂದು 10 ಲಕ್ಷ ರೂಪಾಯಿ ವರ್ಕ್ ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಪೆಂಡಿಂಗ್ ನೀತಿ ಇದೆ ಹಾಗೆ ಬಸ್ ಸ್ಟ್ಯಾಂಡ್ ಹಿಂದ್ಗಡೆ ಒಂದು ಟಾಯ್ಲೆಟು ಬಾತ್ರೂಮ್ ವ್ಯವಸ್ಥೆನೂ ಸ್ವಲ್ಪ ಸರಿಯಾಗಿಲ್ಲ ಅನ್ನೋ ಜನರ ಅಭಿಪ್ರಾಯ ಬಂದಿದೆ ಅದಕ್ಕೆ ನಾವು ಈಗ ಮುಂದಿನ ದಿನಗಳಲ್ಲಿ ಈಗಿನ ಎಂಎಲ್ಎಗಳಾದಂಥ ಮಧು ಬಂಗಾರಪ್ಪ ಸಾಹೇಬರು ಹಾಗೆ ಅಧಿಕಾರದಲ್ಲಿ ಯಾರ್ಯಾರಿದ್ದಾರೆ ಅವರ ಹತ್ರ ಕೇಳಿಕೊಂಡು
ಒಟ್ಟಾರೆ ಹೇಳಬೇಕು ಅಂದ್ರೆ ತಾಲೂಕು ಅಭಿವೃದ್ಧಿಯತ್ತ ಸಾಧಿಸೋದೇ ನನ್ನ ಪ್ರಥಮ ಆದ್ಯತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬಾ ಸಂತೋಷ ಸರ್. ಸರ್, ಇನ್ನು ಕೊನೆಯದಾಗಿ ತಮ್ಮನ್ನ ಆಯ್ಕೆ ಮಾಡಿದಂತ ತಮ್ಮ ತಾಳಗುಪ್ಪ ಜನತೆಗೆ ಮತ್ತು ತಮ್ಮ ಒಂದು ಆರಿಸಿದಂತ ಅಧ್ಯಕ್ಷರನ್ನ ಮಾಡಿದಂತ ತಮ್ಮ ಗ್ರಾಮ ಪಂಚಾಯತಿಯ ಸದಸ್ಯರಿಗೆ ತಮ್ಮ ಮೂಲಕ ನಮ್ಮ ಮೀಡಿಯಾ ಮೂಲಕ ಯಾವ ರೀತಿ ಸಂದೇಶವನ್ನು ತಾವು ಹೇಳಲಿಕ್ಕೆ ಬಯಸ್ತೀರಿ? ವಾರ್ಡಿನಲ್ಲಿ ಆಯ್ಕೆ ಮಾಡಿದಂತ ನನ್ನೆಲ್ಲ ಜನತೆಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನನ್ನ ಎಲ್ಲ ಸದಸ್ಯ ಮಿತ್ರರು ನನ್ನನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದರೆ ಅವರಿಗೂ ಧನ್ಯವಾದವನ್ನು ಅರ್ಪಿಸೋಕ್ಕೆ ಇಷ್ಟಪಡ್ತೇನೆ. ಹಾಗೆ ನನ್ನೆಲ್ಲ ಅಭಿವೃದ್ಧಿಯತ್ತ ಸಾಗಲಿಕ್ಕೆ ಎಲ್ಲ ಅಧಿಕಾರಿಗಳು ನನಗೆ ಸಹಕಾರ, ಗ್ರಾಮ ಪಂಚಾಯತಿ ಒಳಗಡೆ ಎಲ್ಲ ಅಧಿಕಾರಿಗಳು ನನಗೆ ಸಹಕಾರ ಮಾಡಿದ್ದಾರೆ, ಅವರಿಗೂ ನನ್ನ ಧನ್ಯವಾದವನ್ನು ಅರ್ಪಿಸ್ತಾ ಊರಿನ ತಾಳಗುಪ್ಪ ಊರಿನ ಎಲ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಜನತೆಗೆ ನನ್ನ ಉತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ತುಂಬ ಸಂತೋಷ ಸರ್. ಇಷ್ಟೊತ್ತು ನಮ್ಮ ಮತ್ತೆ ನಮ್ಮ ವೀಕ್ಷಕರ ಮುಂದೆ ತಮ್ಮ ಒಂದು ಗ್ರಾಮ ಪಂಚಾಯತಿಯ ಕಾರ್ಯವೈಖರಿಯನ್ನು ಹಂಚಿಕೊಂಡಿದ್ದಾರೆ. ತುಂಬ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ತೆ. ತಾಳ್ನಾಡದಲ್ಲಿ ವೀಕ್ಷಕರು, ಇಷ್ಟೊತ್ತು ಮಾತನಾಡಿದಂತಹ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ತಾಳಗುಪ್ಪ ಗ್ರಾಮ ಪಂಚಾಯತಿಯ ನೂತನ ಅಧ್ಯಕ್ಷರು ಶ್ರೀ ಲಕ್ಷ್ಮೀನಾರಾಯಣ್ ಬೆಕ್ಕೋಡು ಸರ್ ಅವರ ಮಾತುಗಳನ್ನು ಇವರ ಇನ್ನಷ್ಟು ಮಾಹಿತಿಗಾಗಿ ಲವನಾಗಿ www.politiciansinindia.com ಸೋಷಿಯಲ್ ಮೀಡಿಯಾ. ಜೈ ಹಿಂದ್, ಜೈ ಕರ್ನಾಟಕ.